ನಮಸ್ತೆ ಎಲ್ಲರಿಗೂ. ಬರಬೇಕು ಬರಬೇಕು, ಎಲ್ಲ ಬನ್ನಿ. ನಾವು ಇವತ್ತು ಮಾಡಿದ ಅಂಕೋಲದಲ್ಲಿ ಏನು ಕಾರ್ಯಾಚರಣೆ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೇವೆ. ಆ ನೀರು ಆಳದಲ್ಲಿ ಏನು ಕಷ್ಟ ಇದೆ, ಏನು ಅಲ್ಲಿ ಹರಿವು ಎಷ್ಟಿದೆ, ನೀರು ತಳಭಾಗದಲ್ಲಿ ಏನು ಸಿಗ್ತದೆ, ಎಲ್ಲವನ್ನು ನಾವು ನಿಮ್ಮ ಮುಂದೆ ನಾವು ಬಹಿರಂಗಪಡಿಸ್ತೀವಿ. ಯಾಕೆಂದ್ರೆ ಅಲ್ಲಿ ಕೆಳಗಡೆ ಏನಿದೆ, ಆ ಕೆಳಗೆ ಹೋದಾಗ ಏನು ಏನು ಸಿಗ್ತದೆ, ಅದನ್ನೆಲ್ಲ ಬನ್ನಿ, ಎಲ್ಲ ನೀವು ನೋಡ್ತಾ ಇರಿ. ಈಗ ಆ ಈ ಅಂಕೋಲದಲ್ಲಿ ಆದ ಒಂದು ಕಾರ್ಯಾಚರಣೆ ಬಗ್ಗೆ ಇವತ್ತು, ಅದರ ಬಗ್ಗೆ ನಾವು ಇದರ ನಮ್ಮ ಲೀವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರಂತೆ ನಮ್ಮ ಕೇರಳದ ಬಂಧು ಮಿತ್ರರು ಆಗಿರ್ಬೋದು, ಹಾಗೆ ನಮ್ಮ ಕರ್ನಾಟಕದ ಬಂಧು ಮಿತ್ರರು ಆಗ್ಬೋದು, ಎಲ್ರು ಸಹ ನಾವು ಇಲ್ಲಿ ಎಷ್ಟು ಕಷ್ಟ ಇದೆ, ಏನ್ ಮಾಡ್ಬೇಕು. ಇನ್ನು ಸಹ 3 ಜನ ಮೃತದೇಹ ಸಿಕ್ಕಿಲ್ಲ. ಅದರಲ್ಲೂ ಸಹ ಪ್ರಾಮುಖ್ಯವಾಗಿ ನಮಗೂ ನಮ್ಮ ಊರಿನಾದ ಜಗನ್ನಾಥ್ ಅವರು, ಅದಲ್ಲದೆ ಲೋಕೇಶ್ ಅವರು, ಅದಲ್ಲದೆ ಕೇರಳದ ಸಮಸ್ತ ಜನತೆ ಕಣ್ಣೀರು ಇಡ್ತಾ ಇದ್ದಾರೆ. ಅರ್ಜುನ್ ಸಿಕ್ಕಿಲ್ಲ, ಅರ್ಜುನ ಮೃತದೇಹನು ಸಿಕ್ಕಿಲ್ಲ ಅಂತ. ಅದಕ್ಕೋಸ್ಕರ ನಾವೀಗ ಅವ್ರ ತಾಯಿ ಸಹ ಫೋನ್ ಮಾಡಿದ್ರು ನಮಗೆ ಸ್ವಲ್ಪ ಈಚೆಗೆ, ಏನಾದರೂ ಕ್ಲೂ ಸಿಕ್ಕಿತ್ತ ಅಂತ. ಅಷ್ಟೊತ್ತಿಗೆ ನಾವು ಕೆಳಗಡೆ ಹೋಗಿ ನೋಡುವಾಗ ಮೊದಲಿಂದಾಗಿ ಇಲ್ಲಿನ ಗ್ರಾಮದೇವರಿಗೆ 2 ಕಾಯಿ ಇಟ್ಟು, ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ ಆ ಭಾಗದ ದೇವರಿಗೆ ಕೈ ಮುಗಿದೇವೆ. ಏನಂದ್ರೆ ನಾವು ತುಂಬದಿಂದ ಹುಡುಕ್ತಿದ್ದೇವೆ ಇಲ್ಲಿ ಈ ಜಾಗದಲ್ಲಿ, ಒಂದು ಕ್ರೂ ಸಿಕ್ಕಿಲ್ಲ, 8 ಜನ ಮೃತದೇಹ ಸಿಕ್ಕಿದೆ, ಮತ್ತೆ 3 ಜನ ಮೃತದೇಹ ಸಿಕ್ಕಿಲ್ಲ. ಅದರಿಂದ ಈಗ ಇವತ್ತು 28 ದಿನಗಳು ಆಗಿದೆ. 28 ದಿವಸದಲ್ಲಿ ಚಾನಲನ್ನು ಶೇರ್ ಮಾಡಿ, ಇನ್ನೂ ಸಹ ಜನ ಬರಲಿ. ಇಲ್ಲಿರುವ ಒಂದು ಏನು ವಿಚಾರವನ್ನು ಎಲ್ಲರಿಗೂ ಸಹ ತಿಳಿಸ್ತೇವೆ ನಾವು. ಇಲ್ಲ ಕಷ್ಟ, ನೀರು ಆಳದಲ್ಲಿ ಏನೆಲ್ಲ ಹರಿಯುವಿದೆ, ಏನೆಲ್ಲ ನಮಗೆ ಪರ್ಮಿಷನ್ ತೆಗೋದಕ್ಕೆ ಎಷ್ಟು ಕಷ್ಟಪಟ್ಟೆವು, ಇಲ್ಲಿ ಎಷ್ಟು ಸಲ ಬಂದೆವು ನಾವು, ಎಲ್ಲ ಬಗ್ಗೆ ನಾವು ಕೂಲಂಶವಾಗಿ ಹೇಳ್ತೇವೆ. ಮತ್ತೆ ಈ ಒಂದು ಲೈವ್ ಯಾರು ನೋಡ್ತಿದ್ರ, ಸೊ ಎಲ್ಲರೂ ಕೂಡ ಈ ಒಂದು ಲೈವ್ ನ ಶೇರ್ ಮಾಡಿ, ಶೇರ್ ಮಾಡ್ತೀರಿ ಆದಷ್ಟು. ಯಾಕೆಂದ್ರೆ ನಾವು ಇಲ್ಲಿ ಏನಾಗ್ತದೆ, ಅದಕ್ಕಿಂತ ತುಂಬಾ ಜನ ಶೇರ್ ಮಾಡಿದ್ರೆ ತುಂಬಾ ಜನ ಪ್ರಾರ್ಥನೆ ಫಲಿಸ್ತದೆ. ಆ ಪ್ರಾರ್ಥನೆಯಿಂದ ನನಗೆ ನೀರು ಆಳದಲ್ಲಿ ಹುಡುಕಾಡ್ಲಿಕ್ಕೆ ಸುಲಭ ಆಗ್ತದೆ. ಯಾಕೆಂದ್ರೆ ನಾನು ನೀರು ಆಳಕ್ಕೆ ಹೋದ್ರೆ ನಿಮ್ಮ ಒಂದು ಆಶೀರ್ವಾದ ಪ್ರಾರ್ಥನೆ, ಅದರಿಂದ ನನಗೆ ಇದೆಲ್ಲ ಸಿಗುತ್ತೆ. ನಾನೆಂಬುದು ನನಗೆ ಯಾವತ್ತೂ ಇಲ್ಲ, ಕೆಳಗಡೆ ಇರೋದು ನಾನು ಹೋಗುದು ಒಂದು ಅಲ್ಲಿನ ಈ ಊರಿನಲ್ಲಿ ಮೃತಪಟ್ಟ 3 ಜನ, ಅಂದ್ರೆ ಇಲ್ಲಿ 2 ಜನ ಜಗನ್ನಾಥಣ್ಣ, ಮತ್ತೆ ಲೋಕೇಶ್ ಅಣ್ಣ, ಮತ್ತೆ ಅರ್ಜುನ ಅಣ್ಣ. ಅವ್ರ 3 ಜನ ಮೃತದೇಹ ಸಿಕ್ಕಿಲ್ಲ. ಯಾಕಂದ್ರೆ 28 ದಿನ ತನಕ ಅರ್ಜುನ್ ಒಂದು ಹೋಪ್ ಸಿಕ್ತು ನಮ್ಗೆ, 5-6 ದಿನದಲ್ಲಿ ಬದುಕಿ ಉಳಿಬಹುದಂತ. ಬದುಕ್ಬೇಕಂತ ನಮ್ಗೆ ಆಸೆ ಇದೆ. ಎಷ್ಟೋ ಜನ ಐಸ್ನ ಒಳಗಡೆ ಇದ್ದು ಸುಮಾರು 1 ತಿಂಗಳು ಬದುಕಿದವರು ಇದ್ದಾರೆ, ಎಷ್ಟೋ ಗುಹೆಯಲ್ಲಿ ಒಳಗಡೆ ಇದ್ದು 25-30 ದಿನ ಬದುಕಿದವರು ಇದ್ದಾರೆ. ಅದೇ ತರ ಒಂದು ಮಿರಕಲ್ ಆಗ್ಲಿ, ಪಾವಡ ಆಗ್ಲಿ, ನಮ್ಮ ಅರ್ಜುನ್ ಜೀವಂತವಾಗಿ ಇರ್ಲಿ ಗಾಡಿ ಒಳಗೆ ಅಂತ ನಮ್ಗೆ ಒಂದು ಆಶಾ ಭಾವನೆ ಇದೆ. ಆ ತಾಯಿಗೆ ಸಹ ಒಂದು ಆಸೆ ಇರ್ತದೆ, ನನ್ನ ಮಗ ಒಂದು ಎಲ್ಲಾದ್ರೂ ಒಂದು ಬದುಕಿ ಇರ್ಲಿ ಅಂತ. ಹೆಂಡತಿ ಸಹ ಆ ಚಿಕ್ಕ ಕಂದಮ್ಮಗಳು ನಮ್ಮ ತಂದೆ ಬರ್ತಾರೆ, ಅವರ ಬರೀಕೆಗೋಸ್ಕರ ಕಾಯ್ತಾರೆ. ಅದೇ ರೀತಿ ಇಲ್ಲಿ ಜಗನ್ನಾಥ್ ಅವರು ಮರಣ ಹೊಂದಿದ್ದಾರಂತ ಆ ಮನೆಗೆ ಗೊತ್ತಿದೆ, ಲೋಕೇಶ್ ಅವರಿಗೆ ಗೊತ್ತಿದೆ, ಮನೆಯವರಿಗೆ ಸಹ. ಅವರು ಸಹ ಹಾಗೆ ನಮ್ಮ ತಂದೆ ಒಂದು ಮೃತದೇಹ ಸಿಗ್ಲಿ, ಅದೊಂದು ಸದ್ಗತಿ ಮಾಡಬೇಕು, ಆ ಸದ್ಗತಿ ಮಾಡಿದ ಅದೊಂದು ಏನಾದರೂ ಒಂದು ಮಾಡಿ ಅವರಿಗೊಂದು ಪುಣ್ಯ ಪ್ರಾಪ್ತಿ ಆಗ್ಬೇಕಂತ ಮನೆಯವರೊಂದು ಅಳ್ತಾ ಇರ್ತಾರೆ. ಇವತ್ತು ಸಹ ಆ ಮನೆಯವರು ಲೋಕೇಶ್ ಅವರ ಮನೆಯವರು ಸಹ ಬಂದರು, ಮತ್ತೆ ನಮ್ಮ ಜಗನ್ ಸಲ. ಯಾಕೆಂದ್ರೆ ಈ ಪರ್ಮಿಷನ್ ಇವತ್ತು ಸಿಗ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ನಮ್ಗೆ ಸರ್. ಯಾಕೆಂದ್ರೆ ನಾವು ಬೆಳಿಗ್ಗೆ 4 ಗಂಟೆಗೆ ಗಾಡಿ ಬಿಟ್ಟಿದ್ದೇವೆ. ಇದು ನಾವು ಇಲ್ಲಿ ಬರೋದು 5ನೇ ಬಾರಿ ನಾವು ಬಂದಿದ್ದೆ ಹುಡುಕಾಡ್ಲಿಕ್ಕೆ. 5ನೇ ಬಾರಿಯಲ್ಲಿ ಹುಡುಕಾಡುವಾಗ ನಾವು ಇಲ್ಲಿ ಬಂದಿದ್ದು ನಿನ್ನೆ ನಮ್ಮ ಕಾರವಾರದ ಶಾಸಕರಾದ MLA ಸತೀಶ್ ಸೈಲ್ ಅವರು ಬರ್ಲಿಕ್ಕೆ ಹೇಳಿದ್ರು. ನಾವು ಬಂದೆವು, ಯಾಕೆಂದ್ರೆ ನಮ್ಗೊಂದು ಪ್ರಯತ್ನ ಇದೆ, ಏನಾದರೂ ಮಾಡಿ ಹುಡುಕ್ಬೇಕು. ಆ ಒಂದು ನೀರಿನ ಅಡಿಭಾಗದಲ್ಲಿರುವ ಆ 3 ಜನರ ಒಂದು ಮೃತದೇಹಕ್ಕೆ ಒಂದು ಅಂತಿಮ ಒಂದು ಕ್ರಿಯೆ ಆಗಬೇಕು ಅಂತ. ಆ ರೀತಿಯಲ್ಲಿ ನಾವು ಆ ಮನೆಯವರಿಗೆ ತುಂಬ, ಯಾಕೆಂದ್ರೆ ನಾನೀಗ ಜಗನ್ನಾಥ ಅವರ ಮನೆಗೆ ಸಹ ಹೋಗಿ ಅವರ ಒಂದು ಕಷ್ಟಕ್ಕೆ ನಾನಿದ್ದೇನೆ ಅಂತ ಹೇಳಿದ್ದೀನಿ. ಅದರಲ್ಲಿ ಲೋಕೇಶ್ ಅವರ ಮನೆಗೆ ಸಹ ಹೋಗಿದ್ದೀನಿ, ಆದರೆ ನನಗೆ ಅರ್ಜುನ್ ಅವರ ಮನೆಗೆ ಹೋಗ್ಲಿಕ್ಕೆ ಆಗಿಲ್ಲ. ಎಲ್ಲರೂ ಕ್ಷಮೆ ಇರಬೇಕು, ಯಾಕೆಂದ್ರೆ ಆ ವಯನಾಡಿನ ದುರಂತದಲ್ಲಿ ಅಲ್ಲಿ ಬರಲಿಕ್ಕೆ ಆಗಿಲ್ಲ ನನಗೆ. ಯಾಕೆಂದ್ರೆ ಒಂದು ಕಡೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ನೀರೆಲ್ಲ ತುಂಬಿದೆ, ಆ ಅರ್ಜುನ ಅವ್ರ ಮನೆ ಸಹ ನನಗೆ ಗೊತ್ತಿಲ್ಲ. ಖಂಡಿತವಾಗಿ ನಾನು ಬರಬೇಕಂತ ತುಂಬ ಆಸೆಯಲ್ಲಿದೆ. ಯಾಕೆಂದ್ರೆ ಆದರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ, ಆ ತಾಯಿಗಾಗಲಿ ಹೆಂಡತಿಯಾಗಲಿ ಮಕ್ಕಳಿಗಾಗಲಿ ಸ್ವಲ್ಪ ಅವರಿಗೆ
ಈ ದುಃಖದಲ್ಲಿ ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅದೇ ನಮಗೆ ಪರ್ಮಿಷನ್ ಸಿಕ್ಕಿತ್ತು ಒಂದು 3 ಗಂಟೆಗೆ, 3:30 ಆಗಿರ್ಬೋದು, ಯಾಕೆಂದ್ರೆ ನಾವು ಬೆಳಗ್ಗೆನೆ ಬಂದಿದ್ದೇವೆ, ಪರ್ಮಿಷನ್ ಸಿಕ್ಕಿಲ್ಲ. ಯಾಕೆಂದ್ರೆ ಜಿಲ್ಲಾಡಳಿತದವರು ಸಹ ಒಂದು ಭಯ ಇರ್ಬೋದು, ಏನಂದ್ರೆ ನನಗೆ ಏನಾದರೂ ಆಗಿರ್ಬೋದು, ಕೆಳಗಡೆ ಹೋದ ಆ ಪ್ರೊಸೀಜರ್ ಎಲ್ಲ ಪ್ರೆಷರ್ ಅವರಿಗೆ ಸೇರ್ತದೆ, ಯಾಕೆಂದ್ರೆ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ನಾಳೆ ನಮ್ಮ ನೇವಿಯವರು ಹುಡುಕ್ತಾರೆ, ಎಂಡಿಯರಪ್ಪ ಅವರು ಹುಡುಕ್ತಾರೆ, ಯಾಕೆಂದ್ರೆ ಅವರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಏನಾದರೂ ಇನ್ಸೂರೆನ್ಸ್ ಎಲ್ಲ ಇರ್ತದೆ, ಯಾಕೆಂದರೆ ಜಿಲ್ಲಾಡಳಿತ ಅಲ್ಲ ಸರ್ಕಾರ ಕೊಡ್ತದೆ. ನನಗೆ ಯಾರು ಕೊಡ್ತಾರೆ? ಅದು 2 ಜನ, ಈಗ 3 ಜನ ವಿಕಲಚೇತನ ಮಕ್ಕಳು, ನನ್ನ ಹೆಂಡತಿ ನಾನು, ತಾಯಿ ಮೊನ್ನೆ ಈಚೆ ತೀರಿ ಹೋದ್ರು, ತಂದೆ 2 ವರ್ಷ ಆಯಿತು ತೀರಿ ಹೋದ್ರು, ಮತ್ತು ಯಾರಿಗೋಸ್ಕರ ನಾನು ಮಾಡಲಿ? ನಾನು ನಮ್ಮ ನಾಡಿನ ಜನತೆಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಜನಗಳ ಒಂದು ಕಷ್ಟಕ್ಕೆ ನಾನು ಭಾಗಿಯಾಗಬೇಕು. ಅದರಿಂದ ನನಗೆ ಎಷ್ಟು ಗೊತ್ತಿದೆ ನೀರಾಳದಲ್ಲಿ, ಇಷ್ಟರ ತನಕ ಎಲ್ಲ ಕಡೆಗೂ ಹೋಗಿ ನೀರಾಳದಂದರೆ ಹೊಳೆ ಆಗಲಿ, ಸಮುದ್ರ ಆಗಲಿ, ಬಾವಿ ಆಗಲಿ, ಎಷ್ಟೇ ಕಷ್ಟಕರವಾದ ಸನ್ನಿವೇಶ ಇದ್ದರೂ ಸಹ ಆ ಜಾಗದಲ್ಲಿ ಅಡಿಗೆ ಹೋಗಿ ಆ ನೀರಿನ ಸೆಳೆತದ ಬಗ್ಗೆ ನನಗೆ ಸ್ವಲ್ಪ ಅನುಭವ ಇದೆ. ಆ ಅನುಭವದಿಂದ ನಾನು ಇಲ್ಲಿ ಇಳಿತಿದ್ದೀನಿ, ಯಾಕೆಂದರೆ ನಾನು ನನ್ನ ಒಂದು ಪ್ರಾಣದ ಹಂಗು ತೊರೆದು ನೀರಿಗೆ ಮೊನ್ನೆ ಇಳಿದಿದ್ದೀನಿ. ಯಾಕೆಂದರೆ ನನಗೆ ಸಹ ಒಂದು ಕಷ್ಟ ಏನಂತ ಗೊತ್ತು, ಒಂದು ಮೃತದೇಹ ಸಿಗದಿದ್ದರೆ ಆ ಮನೆಯವರ ಪರಿಸ್ಥಿತಿ ಯಾವ ಥರ ಇರ್ಬೋದು, ಅದಕ್ಕೋಸ್ಕರ ನಾನು ಮೊನ್ನೆ ಸಹ ಇಳಿದಿದ್ದೀನಿ. ಇದು ಜಿಲ್ಲಾಡಳಿತ ತಪ್ಪಲ್ಲ, ನನ್ನ ಮನೆ ಸೈನ್ ಹಾಕಿ ತಗೊಳ್ಳೋದು ಅವ್ರು ಜಿಲ್ಲಾಡಳಿತ ತಪ್ಪಲ್ಲ, ಯಾಕೆಂದ್ರೆ ಅವ್ರಿಗೆ ಸಹ ಒಂದು ಭಯ ಇದೆ, ನಿನ್ನ ಕೆಳಗೆ ಹೋದ ನಾಳೆ ನಿನ್ನ ಹೆಂಡತಿ ಮಕ್ಕಳಿಗೆ ಏನಾಗ್ಬೋದು, ನಿನ್ನ ತಂದೆ ತಾಯಿಗೆ ನಾನು ಇಂತ ಉತ್ತರ ಕೊಡ್ಬೋದು, ಅದನ್ನು ಪ್ರಶ್ನಿಸಿ ಇರ್ಬೋದು ಅವರಲ್ಲಿ. ಅದರಿಂದ ಆ ತಾಯಿ ಸಹ ಹೇಳಿದೆ ನನಗೆ ನನಗೆ ಒಂದು ಬರೆದು ಕೊಡ್ಬೇಕಾಗ, ನಾಳೆ ನಾಳೆ ಅವರನ್ನು ಸಹ ಕೇಳುವವರು ಇರ್ತಾರೆ ಯಾಕೆ ಕಳಿಸಿದ್ರಿ ಅಂತ. ಅದಕ್ಕೆ ನಾನು ಹೇಳಿದಿಷ್ಟೇ, ನನ್ನ ಜೀವಕ್ಕೆ ನಾನೇ ಹೊಣೆ, ಯಾಕೆಂದ್ರೆ ನನಗೆ ಒಂದು ಕೆಳಗಡೆ ಹೋದ್ರೆ ಸಹ ಅಲ್ಲಿ ರಕ್ಷಣೆ ಮಾಡಿಕೊಂಡು ಬರುವಷ್ಟು ಸಾಮರ್ಥ್ಯ ದೇವರು ಕೊಟ್ಟಿದ್ದಾರೆ, ಸಹ ಬದುಕಬೇಕು. ಅದೇ ರೀತಿ ನಾನು ಸಹ ನಮ್ಮ ಫ್ಯಾಮಿಲಿಯನ್ನು ಇದೆ, ಅದೇ ರೀತಿ ನಾನು ನೀರ ಆಳದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಆ ರೀತಿ ಕೆಲಸ ಮಾಡ್ತೇನೆ. ಯಾಕಂದ್ರೆ ಕಣ್ಣಿಗೆ ತೋರೋದಿಲ್ಲ ಹೌದು, ಆದ್ರೆ ಸಹ ನನ್ನ ಕೈಯಲ್ಲಿ ಒಂದು ಹಗ್ಗ ಇದೆ, ಯಾಕೆಂದ್ರೆ ಆ ಮುಂದ್ಗಡೆ ಏನಿದೆ, ಕಲ್ಲಿದೆ ಅಲ್ಲ, ಮರ ಇದೆ, ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೇನೆ. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ನಿಂತಿದೆ, ಮತ್ತೆ ನಾನೆಂಬುದು ನನ್ನಲ್ಲಿ ಯಾವತ್ತೂ ಇರಬಾರ್ದು ಎಲ್ರಿಗೂ ಸಹ. ಅದರಲ್ಲಿ ಕೇವಲ ನಮ್ಮ ಸಮಸ್ತ ಜನತೆಯ ಆಶೀರ್ವಾದ ಒಂದು ಇದ್ರೆ ಎಲ್ಲಿ ಹೋದ್ರೂ ಸಹ, ಭಾರತಾಂಬೆಯ ಮಿಲಿಟರಿ ಆಗಿರ್ಬೋದು, ಎಲ್ಲ ಮಕ್ಕಳು ಸಹ ತಾಯಿಯ ಆಶೀರ್ವಾದ ಇದ್ರೆ, ಗುರುವಿನ ಆಶೀರ್ವಾದ ಎಲ್ಲಿ ಹೋದ್ರೂ ಜಯ ಇದೆ. ಅದೇ ರೀತಿ ಇವತ್ತಿನೇ ಕಾರ್ಯಾಚರಣೆಗೆ ನಾನು ಬರ್ತಾ ಇದ್ದೀನಿ. ಪುಸ್ತಕ ಅವರು ಹೇಳ್ತಿದ್ರು, ನಮ್ಮ ಸ್ನೇಹಿತವರು ಅವ್ರು ಸಹ ಬಂದಿದ್ದಾರೆ, ಹಾಗೆ ನಮ್ಮ ಅಭಿಯಾನ, ನಮ್ಮ ಯೂಟ್ಯೂಬರ್ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಆಸನದಿಂದ ರಾತ್ರಿ ಹೊರಟಿದ್ದಾರೆ. ಸುಮಾರು ನಮಗೆ ಈ ವಿಷಯವನ್ನು ಮುಟ್ಟಿಸಿದೆ ಇವರಿಬ್ಬರು ನಮ್ಮ ಸಮಸ್ತ ಜನತೆಗೆ. ಯಾಕೆಂದ್ರೆ ಜನತೆಗೆ ಗೊತ್ತಾದ್ರೆ ನಮ್ಗೆ ಅಲ್ಲಿ ಸಹ ಬಂದು ಕೆಲಸ ಮಾಡ್ಬೋದು. ಈಗ ತುಂಗಭದ್ರದಲ್ಲಿ ನೀರು ಬರ್ತಾ ಉಂಟು, ಅಲ್ಲಿ ಡ್ಯಾಮದ ಬಾಗಿಲು ಮುಚ್ಚಲಿಕ್ಕೆ ಆಗೋದಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಉಂಟು. ಯಾಕೆಂದ್ರೆ ನಮ್ಮ ಒಂದು ಕಾರ್ಯಾಚರಣೆ ಕರೆದ್ರೆ ಅಲ್ಲಿಗೆ ಸಹ ಹೋಗುವ ಒಂದು ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಮೊದಲನೇ ನಮ್ಮ ಮನೆ ಹತ್ರ ನಾವು ನೋಡ್ಕೊಳ್ಬೇಕು. ಇವತ್ತು 4 ಜನ ಬಂದಿದ್ದೇವೆ, ನಾಳೆ ಮತ್ತೆ 4 ಜನ ನಮ್ಮದು ತಂಡದವರು ಬರ್ತಾ ಇದ್ದಾರೆ. ಅದರಲ್ಲೂ ಸಹ ಪ್ರಾಮುಖ್ಯವಾಗಿ ಮುಳುಗು ತಜ್ಞರೇ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ. ನಾಳೆ ಸುಮಾರೊಂದು 3 ಜನ ಸ್ಪೆಷಲಿಸ್ಟ್, ನಮ್ದು ಸ್ಪೆಷಲಿಸ್ಟ್ ಜನ ಮುಳುಗ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಅದು ನಮ್ಮ ಟೀಮ್ ಇದ್ದವರು, ಯಾಕೆಂದ್ರೆ ಅವರು, ಯಾಕೆಂದ್ರೆ ನಾನು ಅವ್ರನ್ನ ಯಾವತ್ತು ಮೊನ್ನೆ ಮುಳುಗಿಸಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಹೇಳಿದ್ದೇನೆ ನಾನು. ಯಾಕೆಂದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಭಯ ನನಗೂ ಇದೆ ಅವರಿಗೆ, ಯಾಕೆಂದ್ರೆ ನೀವು ಯಾರು ಮುಳುಗುದು ಬೇಡ, ನಾನೇ ಮುಳುಗ್ತೇನೆ ನಾನು. ಯಾಕೆಂದ್ರೆ ನಮಗೆ ಮೊನ್ನೆ ನಮಗೆ ಏನು ತೋರೋದಿಲ್ಲ, ಇವತ್ತು ನಮಗೆ ಸುಮಾರೊಂದು 20-30-35-40 ತನಕ ಉಂಟದು. ಯಾಕೆಂದ್ರೆ ಅದು ಒಂದು ಸ್ಟೆಪ್ ಬೈ ಗುಡ್ಡ ಥರ ಇದೆ, ಏರು ತಗ್ಗು 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 ಉಂಟು. ಇವತ್ತು ಧ್ಯಾನ ಒಂದು 3:30 ಗಂಟೆಗೆ ನಾವು ನೀರಿಗೆ ಇಳಿದಿದ್ದೀವಿ. ನೀರಿಗೆ ಇಳಿದಾಗ ಪ್ರಥಮವಾಗಿ ನಾವು ಗ್ರಾಮ ದೇವರಿಗೆ ಕೈ ಮುಗಿದ್ದೀನಿ ನಾನು. ನೀರಿಗೆ ಇಳಿದಕ್ಕೆ ಮುಂಚೆ ಆ ಮೇಲ್ಗ ಗುಡ್ಡದ ಮೇಲೆ ಈಶ್ವರ ದೇವರು ಇದ್ದಾರಂತೆ, ಆ ದೇವರಿಗೆ ಸಹ ನಾನು ಕೈ ಮುಗಿದೆ. ದೇವರೇ, ಇಲ್ಲಿರುವ 3 ಜನರ ಒಂದು ಮೃತದೇಹ ಒಂದು ಕಾಣೋ ಥರ ಮಾಡಲಿ, ಎಲ್ಲಾದರೂ ಏನಾದರೂ ಸಿಕ್ಕಿದ್ರೆ ಆ ಮೃತದೇಹಕ್ಕೆ ಒಂದು ಸದ್ಗತಿ ಆಗ್ತದೆ, ಆ ಮನೆಯವರ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗ್ತೇವೆ, ಆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಅವರಿಗೆ ಕೊಡುತ್ತಾಗಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ನಾನು ಇವತ್ತು ಕೆಲಸಕ್ಕೆ ಇಳಿದ್ದೀನಿ, ಇನ್ನು ಸಹ ನಾವೊಂದು 3 ದಿನ ಖಂಡಿತವಾಗಿ ಮಾಡಬೇಕಾಗ್ತದೆ. ಯಾಕೆಂದರೆ ಜಾಗ ದೊಡ್ಡದುಂಟು, ಸುಮಾರು ಒಂದು 5-6 ಎಕರೆಯಷ್ಟು ಜಾಗ ಅಷ್ಟು ನೋಡಬೇಕಾಗ್ತದೆ, ಒಬ್ಬರಿಂದ ತುಂಬ ಕಷ್ಟ ಆಗ್ತದೆ. ಅದಲ್ಲದೆ ನಮ್ಮ ಜೊತೆಗೆ ಇನ್ನೂ ಸಹ 3 ಜನ ಬರ್ತಾರೆ, ಟೋಟಲ್ 3 ಜನ ಸ್ಕೂಬಾ ಡೈವರ್ ಇದ್ದಾರೆ. ಮೊನ್ನೆನೇ ಕೆಲಸ ಒಂದು ಗಾಡಿಯ ಕ್ರೂ, ಗಾಡಿಯಲ್ಲಿದ್ದ ಒಂದು ಏನೋ ಒಂದು ಜಾಕ್, ಜಾಕ್ ಅಂದರೆ ಗಾಡಿ ಏರ್ಸ್ತಾರಲ್ಲ, ಆ ಜಾಕ್ ಪ್ರಾಮುಖ್ಯವಾಗಿದೆ. ಯಾಕೆಂದ್ರೆ ನಮಗೆ
ಗಾಡಿಯೇ ಇಲ್ಲ ಅಂತ ಹೇಳಿದಾರೆ ಅಲ್ಲಿ. ಗಾಡಿ ಇಲ್ಲ, ಗಾಡಿ ಸಿಕ್ಕಿಲ್ಲ, ಮಣ್ಣಾಡಿಲ್ಲ. ಆದ್ರೆ ಆ ಜಾಗ್ ಲಾರಿ ಓನರ್ ಅವರು ನಮ್ಮ ಗಾಡಿದೆ ಇದು, ಇದು ಬೆಂಜ್ ಗಾಡಿದೆ ಅಂತ ಕುಲಂಶಕವಾಗಿ ನಮ್ಗೆ ಹೇಳಿದ್ದಾರೆ. ಆವಾಗ ನಮ್ಗೆ ನನ್ಗೆ ಕೆಳಗೆ ಹುಡುಕುವಾಗ ಸಹ ನಾನು ಅಷ್ಟೇ ನೀರ ಆಳದಲ್ಲಿ ಸುಮಾರು ನೆಲ ಬಿಟ್ಟು ಒಂದಡಿ ಮೇಲಿಂದ ಹೋಗ್ತಾ ಇರ್ತೀನಿ. ಯಾಕೆ ಯಾಕೆಂದ್ರೆ ಅಡಿ ಭಾಗದಲ್ಲಿ ಏನಾದ್ರೂ ಗಾಡಿಯ ಕುರು, ಆ ಕುರು ಆ ಅಡಿಯಲ್ಲಿ ನಮ್ಮ ಇಲ್ಲಿನ ಲೋಕಲ್ ಜಗನ್ನಾಥ್ ಅವರ ಮೃತದೇಹ, ಲೋಕೇಶ್ ಅವರ ಮೃತದೇಹ, ಅರ್ಜುನ್ ಅವರ ಮೃತದೇಹ, ಮೂರು ಮೃತದೇಹಗಳಿಗೆ ನಾನು ಕೇಂದ್ರ ಬಿಂದು ಆಗಿಟ್ಟಿದ್ದೀನಿ ಇವತ್ತು. ನಾನು ನನ್ನ ಒಂದು ಪ್ರಕಾರ ಎಲ್ಲ ಕೆಳಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರ ಒಂದು ಜೀವಂತವಾಗಿಯೋ ಅಥವಾ ಅವರ ಒಂದು ಮೃತದೇಹ ಆದರೂ ನನಗೆ ಸಿಗಲಿ ಅಲ್ಲಿ. ಯಾಕೆಂದ್ರೆ ಆ ಕಷ್ಟ ಆ ರೀತಿ ಇದೆ. ಆ ಗಾಡಿ ಸಿಕ್ಕಿದ್ರೆ ಖಂಡಿತವಾಗಿಯೂ ನಮಗೆ ಮೊದಲಾಗಿ ಗಾಡಿ ಸಿಗಬೇಕು. ಆವಾಗ ನಮ್ಗೆ ಅರ್ಜುನ್ ಸಿಗ್ತಾರೆ. ಅರ್ಜುನ್ನ ಗಾಡಿ ಅಡಿಯಲ್ಲಿ ಅಥವಾ ಮರದ ಅಡಿಯಲ್ಲಿ ಆದ್ರೂ ಅಲ್ಲಿ ಮರ ಉಂಟು, ಆ ಅಡಿಯಲ್ಲೂ ಲೋಕೇಶ್ ಅವರ ಮೃತದೇಹೋ ಅಥವಾ ಜಗನ್ನಾಥ ಅವರ ಮೃತದೇಹ ಸಿಗಬೇಕಂತ ನಾನು ತುಂಬಾ ಪಣ ತೊಟ್ಟು ಇವತ್ತು ನಾನು ಕಾರ್ಯಾಚರಣೆಗೆ ಇದ್ದೀನಿ. ಇನ್ನು ನನಗೆ ಕಬ್ಬಿಣ ಪೀಸು, ಆವಾಗ ನನಗೆ ನಾನು ವೈರ್ ಎಲ್ಲ ಸಿಕ್ತು, ವೈರ್ ಸಿಕ್ಕೋಗಿ ಗಾಡಿ ಸಿಕ್ಕಬಹುದು ಅಂತೇಳಿ ಒಂದು ನಮಗೆ ಒಂದು 3 ಇಂಚಿನಷ್ಟು ನನಗೆ ನೀರು ಆಳದಲ್ಲಿ ಖಾಲಿ ಜಾಕ್ ತೋರ್ತಾ ಉಂಟು. ನಾನು ಅನಿಸಿದೆ ಫಸ್ಟ್ ಇದೇನು ಗಾಡಿಯ ಕ್ಯಾಬಿನ್ ಇರ್ಬೋದು ಅಂತ ಕೈ ಹಾಕಿದೆ. ಕೈ ಹಾಕು ತೆಗಿಯೋದಿಗೆ ಆಳದಲ್ಲಿ ಮಣ್ಣು ತೆಗೆದು ಆ ಜಾಕ್ ಅಂದ ಮೇಲೆ ಮಾಡಿದೆ. ಜಾಕ್ ಮೊನ್ನೆ ಎಲ್ಲ ಲಾರಿ ಬಿತ್ತು ಅವ್ರದ್ದನ್ನು ನೆನೆಸ್ಕೊಂಡು ಮೊದಲನೇದಾಗಿ ಜಾಕಿಗೆ ಕಟ್ಟಿದೆ. ಜಾಕ್ ಕಟ್ಟಿ ಮೇಲೆ ಕಳಿಸಿದೆ. ಮೇಲೆ ಕಳಿಸಿದಾಗ ನಮಗೆ ತಿಳಿದು ಬಂದದ್ದು ಇಷ್ಟೇ, ಮಾಲೀಕರು ಲಾರಿ ಮಾಲೀಕರು ಹೇಳಿದರು, ಈಶ್ವರ ಇದು ನಮ್ಮ ಗಾಡಿದೆ, ಇದು ಕನ್ಫರ್ಮ್ ನಮ್ಮ ಗಾಡಿದೆ, ನಾವೇ ಹಾಕಿದ್ದು ನಮ್ಮ ಗಾಡಿದು ಬೆನ್ಸ್ ಗಾಡಿದೆ ಇದು ಅಂತ. ಯಾಕೆಂದ್ರೆ ಅಲ್ಲಿ ತುಂಬ ಗಾಡಿ ಹೇಳಿದೆ, ಸುಮಾರು ಗಾಡಿ ಬಿದ್ದಿದ್ದು ಆ ಗಾಡಿದ ಆಗಿರ್ಬೋದಲ್ಲ ಅಂತ. ಅಲ್ಲ ಇದು ಬೆನ್ಸ್ ಗಾಡಿ ನಾವೇ ತೆಗೆದುಕೊಟ್ಟದ್ದು, ನಾನೇ ಕನ್ಮ ನಾವೇ ತಂದು ಕೊಟ್ಟದ್ದು ಅಂತ ಹೇಳಿದ್ರು. ಆವಾಗ ನಮ್ದು ಇದಾಯ್ತು. ಹಾಗೆ ಒಂದು ಕುರು ಸಿಕ್ಕಿದೆ ಈಗ, ಯಾವುದು ಆ ಗಾಡಿ ಅಲ್ಲೇ ಇದೆ, ಆ ಗಾಡಿದು ಜಾಕ್ ಸಿಕ್ಕಿದೆ. ಮೊನ್ನೆ ನಾವು ಒಂದು ಮರದ ಪೀಸ್ ಹಿಂದ್ಗಡೆ, ಅದು ಬೇರೆ ಗಾಡಿದು, ಇನ್ನೊಂದು ಗಾಡಿ ಸಹ ಹೊಡಿಯಾಗಿದ್ದು ಹಿಂದ್ಗಡೆ ಭಾಗ, ಮತ್ತೆ ಆ ಭಾಗದ ಕಬ್ಬಿಣ ಪೀಸ್ ಸಹ ಸಿಕ್ಕಿದೆ ಅದರಲ್ಲಿ. ಈಗ ಎಷ್ಟು ಗಾಡಿಗಳು ಅಂತ ಈಗ ನೀರೊಳಗೆ ಮುಳುಗಡೆ ಆಗಿರೋದು ಅಥವಾ ಈಗ ಟೋಟಲ್ ಗುಡ್ಡ ಕುಸಿತದಲ್ಲಿ ಹಾನಿ ಆಗಿರೋದು ಸುಮಾರು ಅಲ್ಲಿ ನನ್ನ ಲೆಕ್ಕದಲ್ಲಿ ಒಂದು ಟ್ಯಾಂಕರ್, ದೊಡ್ಡ ಟ್ಯಾಂಕರ್ ಒಂದು ಗ್ಯಾಸ್ ಟ್ಯಾಂಕರ್ ಆಗಿದೆ. ಆಮೇಲೆ ಇದು ಮೊನ್ನೆ ಹೊಡೆದೋಗಿದೆ ಅಂತ ಹೇಳಿದ್ರು, ಹಾಗೆ ಅದ್ರದ್ದು ಭಾಗ ಆಗಿರ್ಬೋದು. ಮತ್ತೆ ಈ ಗಾಡಿ 2-3 ಗಾಡಿ ಬಿದ್ದಿರ್ಬೋದು ಅಂತ ನನ್ನ ಅನಿಸಿಕೆ. ಈಗ ನಮಗೆ ಈಗ ಒಂದು ಆಪ್ಷನ್ ಏನು ಬಂತು ಅಂದ್ರೆ ನೋಡಿದವ್ರು ಎಲ್ರಿಗೂ, ಸೊ ಒಂದು ಲಾರಿ ಕ್ಯಾಬಿನ್ ಒಳಗೆ ಇಷ್ಟು ಒಂದು ಚಿಕ್ಕ ಗಾತ್ರದ ಒಂದು ಜಾಕ್ನೆ ತೆಗೆದಿರೋದ್ರಿಂದ ಸೊ ಒಂದು ಬಾಡಿ ಕೂಡ ಅದಷ್ಟು ಬೇಗ ಸಿಕ್ಕೇ ಸಿಗುತ್ತೆ, ಎಲ್ಲರ ಒಂದು ಆಶೀರ್ವಾದ ಇರುತ್ತೆ. ಖಂಡಿತವಾಗಿಯೂ ನಾನು ಹೇಳೋದಿಷ್ಟೇ, ನಾವೀಗ ಅಡಿಯಲ್ಲಿ ಮುಳುಗುದಂದು ಸುಲಭ ಅಲ್ಲ. ಸಾಮಾನ್ಯ ಜನರಿಗೆ ಅಲ್ಲಿ ಆಗುದಿಲ್ಲ, ಸ್ಕೂಬಾ ಡೈವರ್ಸ್ಗೆ ಮಾತ್ರ ಆಗ್ತದೆ. ಆ ಸ್ಕೂಬಾ ಡೈವರ್ಸ್ ಸಹ ಧೈರ್ಯ ಇರ್ಬೇಕಲ್ಲಿ, ಧೈರ್ಯ ಇದ್ರೆ ಮಾತ್ರ ಆಗ್ತದೆ. ಯಾಕಂದ್ರೆ ಧೈರ್ಯ ಇಲ್ಲ ಅಂದ್ರೆ ನೋಡಿದಿರಲ್ಲ ನಾನು ನಮ್ಮ ಇವರು ಮಿಲಿಟರಿ ಅವ್ರಿಗೆ ಹೇಳುದಲ್ಲ, ಅವ್ರು ಧೈರ್ಯ ಮಾಡಿ ಇಳಿಬೇಕಿತ್ತು. ನಾನೀಗ ಇನ್ನು ಸಹ ನಾಳೆ ಕಬ್ಬಿಣ ಬಿಸು ತುಂಬಾ ಕೆಳಗಡೆ ಬಿಟ್ಟಿದ್ದೇನೆ, ನಾಳೆ ಎಲ್ಲ ಕಬ್ಬಿಣ ಬಿಸು ಸಹ ಮೇಲೆ ಹಾಕ್ತೇನೆ. ಆ ಮರ ಉಂಟು, ಮರ ನಾಳೆ ಎಲ್ಲ ಕಟ್ಟಿ ಮೇಲೆ ಹಾಕುವ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದ್ರೆ ಆಳದ ಮರ ತೆಗೆದ್ರೆ ಆ ಆಳದ ಮರದ ಅಡಿಯಲ್ಲಿ ಗಾಡಿ ಇರ್ಬೋದು, ಅರ್ಜುನ್ ಇರ್ಬೋದು, ಜಗನ್ನಾಥ್ ಅವರು ಇರ್ಬೋದು, ಅದಲ್ಲದೆ ನಮ್ಮ ಲೋಕೇಶ್ ಇರ್ಬೋದು, ಯಾರನ್ನಾದ್ರೂ ಮತ್ತೆ ತೆಗಿಲಿಕ್ಕೋಸ್ಕರ ನಾವು ನಾಳೆ ಮರ ಸಹ ಎಳಿಬೇಕು. ಮರಕ್ಕೆ ಹಗ್ಗ ಕಟ್ಟಿ ಮೇಲೆ ಎಳೆದಾಕಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನಿದೆ, ಅದರಲ್ಲಿ ಏನು ನೀರಲ್ಲಿ ಇದೆ ಎಲ್ಲಾನು ಮೇಲೆ ಹಾಕಿ ನೋಡ್ಬೇಕು. ಇದೇ ಅಡಿಯಲ್ಲಿ ಇನ್ನು ಸಹ ಸ್ಟೇ ವೈರ್ ಇದೆ, ಅದನ್ನೆಲ್ಲ ನಾಳೆ ಕಟ್ ಮಾಡಿ ಕೊಡ್ತೇವೆ ನಾಳೆ ಮೇಲೆ. ಅದ್ರ ಬಗ್ಗೆ ಕೆಲವರಿಗೆ ಡೌಟ್ ಇದೆ. ಖಂಡಿತವಾಗಿ ಇವತ್ತಿಗೆ 28 ದಿನಗಳಾಗಿದೆ, ಯಾವ ಬಾಡಿ ಸಹ ನಾನು ಗೊತ್ತಿದ್ದ ಹಾಗೆ 10 ದಿವಸಕ್ಕೆ ಫುಲ್ ಡಿಕಂಪೋಸ್ ಆಗ್ತದೆ. 4 ದಿನಕ್ಕೆ ನಮ್ಮ ತಲೆ ಕೂದ್ಲೆ ಉದುರಿ ಹೋಗ್ಲಿಕ್ಕೆ ಶುರು ಆಗ್ತದೆ 4 ದಿನಕ್ಕೆ. 5, 6, 7 ದಿನಕ್ಕೆ ತುಂಬಾ ಕ್ರಿಟಿಕಲ್ ಆಗಿರ್ತದೆ. ಯಾಕಂದ್ರೆ 10 ದಿನಕ್ಕೇನೆ ನಮ್ಮ ಈ ಏನಿದೆ ಮುಖ, ಆ ಮುಖ ಎಲ್ಲ ಮಾಂಸ ಎಲ್ಲ ಉದುರ್ಲಿಕ್ಕೆ ಶುರು ಆಗ್ತದೆ, ಉದುರಿ ಅದರಲ್ಲಿ ಹುಳ ಆಗ್ಲಿಕ್ಕೆ ಶುರು ಆಗ್ತದೆ. ಆ ರೀತಿ ಆದ ಬಾಡಿ ಸಹ ಮುಂದೆ ನಮ್ಗೊಂದು ಸಿಕ್ಕಿದೆ ಎಲ್ಲಿ ಅಂದ್ರೆ ನಮ್ಮ ಮಡಿಕೇರಿ ಕುಶಾಲನಗರದಲ್ಲಿ. ಯಾವುದೋ ಒಂದು ಮೃತದೇಹ ಹುಡುಕ್ಲಿಕ್ಕೆ ಹೋದಾಗ ಮತ್ತೊಂದು ಮೃತದೇಹ ಸಿಕ್ಕಿದೆ. ಅದು ಈಗಾಗಲೇ ನಾನು ಸ್ವಲ್ಪ ದಿವಸ ನಮ್ಮ ವಿಡಿಯೋವನ್ನು ಬಿಡ್ತಾ ಇದ್ದೇವೆ, ಈಗ ಆಗ್ತಾ ಇದೆ.
ಅದೇ ರೀತಿ ನೀವು ಹೇಳಿದಂಗೆ 28 ದಿನಕ್ಕೆ ಅದು ಬಾಡಿ ತುಂಬಾ ಡಿಕಂಪೋಸ್ ಆಗಿರ್ಬೋದು. ಯಾಕೆಂದ್ರೆ ನಮಗೆ ಅಲ್ಲಿ ಅಡಿಗೆ ಹೋಗಿ ತೆಗಿಲಿಕ್ಕೆ ಸಹ ಸಿಗಲ್ಲ, ಯಾಕಂದ್ರೆ ನಮ್ಗೆ ಸಿಲಿಟನ್ ಸಿಗ್ತದೆ. ನೀರು ಆಳದಲ್ಲೆಲ್ಲ ಸಿಕ್ಕಾಕೊಂಡ ಕೈ ಆದ್ರೆ ಅಲ್ಲ ಮಣ್ಣಾದ್ರೆ ಏನಾದ್ರು ಸಿಲಿಟನ್ ಸಿಗ್ತದೆ. ಯಾಕಂದ್ರೆ ಅದು ಎಲುಬುಗಳು ಆ ಯಾವ ಭಾಗದಲ್ಲಿ ಸಹ ಕ್ಲಿಯರ್ ಆಗಿ ತೋರ್ತದೆ. ಯಾಕಂದ್ರೆ ನಮ್ಮಲ್ಲಿರುವ 2-3 ಟಾರ್ಚ್ಗಳಿದೆ ಅಂಡರ್ ವಾಟರ್. ಆ ಅಂಡರ್ ವಾಟರ್ ಟಾರ್ಚ್ ಅಲ್ಲಿ ಕೆಳಗಡೆ ಬಿಟ್ಟರೆ ಸುಮಾರು ಒಂದು 1 ಮೀಟರ್ ಅಷ್ಟು ಕ್ಲಿಯರ್ ಆಗಿ ತೋರ್ತದೆ. ಏನ್ ತಲೆ ಇಲ್ಲ ಆ ಕೆಳಗಡೆ ಆ ಮೃತದೇಹಕ್ಕೆ ಅಥವಾ ಅಲ್ಲಿ ಸಿಲಿಟನ್ ಏನೋ ಎಲುಬಿದೆ ಆ ಖಂಡಿತವಾಗಿ ನಿಮಗೆ ಮೇಲೆ ತಿರುಗಿಸಿಕೊಡುವ ಒಂದು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ನಾವು.